ಸಣ್ಣ ಮಳೆ ಬಂದ್ರೆ ಸಾಕು ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರ ನಿರ್ಮಾಣ ಆಗುತ್ತೆ. ರಸ್ತೆಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ, ಏಕಾಏಕಿಯಾಗಿ ಮನೆಗಳ ಕಂಪೌಂಡ್ ವಾಲ್ಗಳು ಕುಸಿದು ಬೀಳುತ್ತೆ. ಎಲ್ಲೇ ನೋಡಿದ್ರು ನೀರು 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 ಅನ್ನೋ ಥರದಲ್ಲಿರುತ್ತೆ. ಮಳೆ ನೀರು ಒಂದ್ಸಲ ಬೆಂಗಳೂರು ಭೂಮಿಗೆ ಬಿತ್ತು ಅಂತಂದರೆ ಅದು ಬೇರೆಲ್ಲಿಗೂ ಕೂಡ ಹರಿಯೋದಿಲ್ಲ, ನೇರವಾಗಿ ಜನ ವಾಸ ಮಾಡುವಂಥ ಕಡೆಗೆ ಹರಿದು ಹೋಗುತ್ತೆ. ಯಾಕೆ ಹೀಗಾಗುತ್ತೆ ಹಾಗಾದರೆ? ಕಳೆದ ಕೆಲವು ವರ್ಷಗಳಲ್ಲಿ, ಕೆಲವು ಅಂತಂದರೆ ಒಂದು 10-15 ವರ್ಷಗಳು ಅಂತ ಅನ್ಕೊಳ್ಳೋಣ ನಾವು, 15 ವರ್ಷಗಳಲ್ಲಿ ಮಳೆಗಾಲದಲ್ಲಿ ಯಾಕೆ ನೆರೆ ಪ್ರವಾಹ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ? ಅದರಲ್ಲೂ ಕೂಡ 2021-22 ಆದಂತಹ ನೆರೆ ಪ್ರವಾಹ ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿತ್ತು, ಬೆಂಗಳೂರಿನ ಮಾನ ಕೂಡ ಹರಾಜಾಗಿತ್ತು. ಸೊ BBMP ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಏನು ಮಾಡಬೇಕಿತ್ತು, ಇದುವರೆಗೂ ಅವರು ಏನು ಮಾಡಿದ್ದಾರೆ, ಸರ್ಕಾರದ ಜವಾಬ್ದಾರಿ ಏನು, ಜನ ಇದರಿಂದ ಅನುಭವಿಸ್ತಾ ಇರುವಂಥ ನೋವು ಏನು, ಸಂಕಟ ಏನು, ಎಲ್ಲವನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ News18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನಿಮಗೇನಾದರೂ ಅಭಿಪ್ರಾಯಗಳನ್ನು ಹಂಚ್ಕೋಬೇಕು ಅಂತಿದ್ರೆ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ಗೊತ್ತಿದೆ, ಇಡೀ ಜಗತ್ತಿನಲ್ಲೇ ಬೆಂಗಳೂರಿಗೆ ತನ್ನದೇ ಆಗಿರುವಂಥ ಒಂದು ಹಿರಿಮೆ ಇದೆ, ಹೆಗ್ಗಳಿಕೆ ಇದೆ. IT BT ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಸಾಧನೆಯನ್ನು ಮಾಡಿದೆ, ದೇಶದ ಸಿಲಿಕಾನ್ ವ್ಯಾಲಿ. ಹೀಗೆ ಬೆಂಗಳೂರಿನ ಬಗ್ಗೆ ಹೇಳೋದಕ್ಕೆ ನಿಂತ್ಕೊಂಡ್ರೆ ಒಂದಿನ ಸಾಕಾಗೋದಿಲ್ಲ, ಅಷ್ಟೊಂದು ಅಚ್ಚುಮೆಚ್ಚಿನ ತಾಣ ಇಡೀ ಜಗತ್ತಿನಲ್ಲಿ ಜನರಿಗೆ ನಮ್ಮ ಬೆಂಗಳೂರು. ಸೊ ನಮ್ಮ ಬೆಂಗಳೂರಿನಲ್ಲಿ, ಅಂಥ ಬೆಂಗಳೂರಿನಲ್ಲಿ ಯಾಕೆ ಪ್ರವಾಹ ನಿರ್ಮಾಣ ಆಗುತ್ತೆ, ಹಾಗಾದರೆ ನೆರೆ ಯಾಕೆ ಉಂಟಾಗುತ್ತೆ? ಮೊನ್ನೆ ಭಾನುವಾರ ಮಳೆ ಬಂದಾಗಲೂ ಕೂಡ ನಗರದ ಮಾರತ್ತಹಳ್ಳಿ, ಮಹದೇವಪುರ, HAL ರೋಡು, ಪುಲ್ಕೇಶಿ ನಗರ, ಇಂದಿರಾನಗರ, ನಾಗರಬಾವಿ ಕಡೆಯಲ್ಲಿ ಯಾಕೆ ಫ್ಲಡ್ ಆಯಿತು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಹುತೇಕ ಕಡೆ ಈ ಒಂದು ಪ್ರವಾಹ ಆಗುವಂಥ ಸಂದರ್ಭದಲ್ಲಿ ನಾವು ಓಡಾಡ್ತೀವಿ, ಓಡಾಡಿ ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಗ್ರೌಂಡ್ ರಿಪೋರ್ಟನ್ನು News18 ನಿಮ್ಮ ಮುಂದೆ ತಂದಿಡುತ್ತೆ. ಸೊ ಈ ಕಳೆದ ಭಾನುವಾರ ಬಿದ್ದಂಥ ಮಳೆಗೂ ಕೂಡ ಮಾರತ್ತಹಳ್ಳಿಯ ತುಬರಹಳ್ಳಿ ಇರ್ಬೋದು ಅಥವಾ ಕುಂದಲಹಳ್ಳಿ ವರ್ತೂರು ಭಾಗದಲ್ಲೂ ಕೂಡ ಮಳೆ ನಿಂತ್ಕೊಂಡು ಸಾಕಷ್ಟು ಸಮಸ್ಯೆ ಆಗಿತ್ತು. ಮುಖ್ಯವಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು ನೀರು ಹರಿಯೋದಕ್ಕೆ ಜಾಗ ಇಲ್ಲದೆ ರಸ್ತೆ ಮೇಲೆ ನೀರು ನಿಂತ್ಕೊಳ್ತಾ ಇರುವಂಥ ಕಾರಣಕ್ಕಾಗಿ. ಸೊ ಮೊದಲನೇದಾಗಿ ಮೋರಿಗಳನ್ನು ಕ್ಲೀನ್ ಮಾಡಬೇಕು. ಸೊ ಆ ಕೆಲಸವನ್ನು BBMP ಸಮರ್ಪಕವಾಗಿ ಮಾಡ್ತಾ ಇಲ್ಲ. ನೀವು ನಗರದ ಯಾವುದೇ ಭಾಗಕ್ಕೆ ಹೋಗಿ ಅಲ್ಲಿನ ಡ್ರೈನೇಜ್ಗಳೇನಿದೆ ಅದು ಹೂಳಿಂದ, ಕೆಸರು, ಕೊಚ್ಚೆ ಮತ್ತು ಕಸ ಕಡ್ಡಿಗಳಿಂದ, ಒಟ್ಟಾರೆ ಹೂಳಿಂದ ತುಂಬಿಕೊಂಡಿರುತ್ತೆ, ಅದನ್ನು ಕ್ಲೀನ್ ಮಾಡಬೇಕು. ಸೊ ಆ ಮೋರಿಯನ್ನು ಕ್ಲೀನ್ ಮಾಡಿರೋ ಮಾತ್ರಕ್ಕೆ ನೀರು ಹರಿಯುತ್ತಾ? ಖಂಡಿತ ಇಲ್ಲ. ಮೋರಿಯನ್ನು ಕ್ಲೀನ್ ಮಾಡಿದ ಮೇಲೆ ಆ ಮೋರಿ ಹೋಗಿ ಕನೆಕ್ಟ್ ಆಗುವಂಥ ರಾಜಕಾಲುವೆ ಏನಿದೆ ಆ ರಾಜಕಾಲುವೆಯನ್ನು ಕ್ಲೀನ್ ಮಾಡಬೇಕು. ಸೊ ಆ ರಾಜಕಾಲುವೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡಲ್ಲ BBMP ಅಧಿಕಾರಿಗಳು. ಅದು ಬಹುತೇಕ ಈಗ ಬೆಂಗಳೂರಿನಲ್ಲಿರುವಂಥ ರಾಜಕಾಲುವೆ ಏನಿದೆ, ಸುಮಾರು 570 ಕಿಲೋಮೀಟರ್ಗೂ ಅಧಿಕ ಉದ್ದದ ರಾಜಕಾಲುವೆ ಸಂಪೂರ್ಣವಾಗಿ ಹೆಚ್ಚು ಕಮ್ಮಿ ಭಾಗಶಃ ಒತ್ತುವರಿ ಹಾಕುತ್ತಿದೆ. ಆ ಒತ್ತುವರಿಯಿಂದ ಉಳಿದಿರುವಂಥ ರಾಜಕಾಲುವೆಯನ್ನಾದರೂ ನೀಟಾಗಿ ಹೂಳೆತ್ತಿ ಆ ಕ್ಲೀನ್ ಮಾಡಿ ನೀರು ಹರಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಈಗ ಆಗ್ತಾ ಇರುವಂಥ ನೆರೆ ಪ್ರವಾಹದ ಆ 50% BBMP ಅಧಿಕಾರಿಗಳಿಗೆ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಈ ಎರಡು ಕಾರಣಗಳಿಂದ ನೆರೆ ಪ್ರವಾಹ ಬೆಂಗಳೂರಿನಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಆಗೋದಕ್ಕೆ ದಾರಿ ಮಾಡಿಕೊಡ್ತಾ ಇರುವಂಥದ್ದು. ಇದರ ಜೊತೆಗೆ ಅವೈಜ್ಞಾನಿಕವಾಗಿರುವಂತಹ ಕಾಮಗಾರಿ, ಎಲ್ಲೆಲ್ಲಿ ಹೆಂಗೆ ಬೇಕೋ ಅಲ್ಲಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡೋದು, ಕಾಂಕ್ರೀಟ್ ಬೆಡ್ಗಳನ್ನು ಹಾಕೋದು, ಹಿಂಗಂದರೆ ನೀರು ಹಿಂಗೋದಕ್ಕೂ ಕೂಡ ಅವಕಾಶ ಕೊಡದೆ ಇರುವಂಥ ರೀತಿಯಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಂದರೆ ಅವೈಜ್ಞಾನಿಕವಾಗಿರುವಂಥ ಕಾಮಗಾರಿಗಳಿಂದಾಗಿ ಬೆಂಗಳೂರಿನ ಅಂತರ್ಜಲ ಮಟ್ಟ ಕುಸಿದು ಹೋಗ್ತಾ ಇದೆ. ಅಂತರ್ಜಲ ಮಟ್ಟ ಕುಸಿದು ಹೋಗೋದಕ್ಕಿರುವಂಥ ಮುಖ್ಯ ಕಾರಣ ಏನು ಅಂತಂದರೆ ಭೂಮಿ ಮೇಲೆ ಬೀಳುವಂಥ ನೀರೇನಿದೆ ಅದು ಇಂಗ್ತಾ ಇಲ್ಲ ಭೂಮಿ ಒಳಗಡೆಗೆ, ಅದು ನೇರ ಕಾಂಕ್ರೀಟಿಗೆ ಬಿದ್ದು, ಬೆಂಗಳೂರು ಕಾಂಕ್ರೀಟ್ ನಗರ ಅಂತಲೇ ಭಾಳ ಫೇಮಸ್ಸು. ಸೊ ಆ ಕಾಂಕ್ರೀಟಿಗೆ ಬಿದ್ದು ಅಲ್ಲಿಂದ ರಸ್ತೆಯಲ್ಲಿ ನಿಂತು ಆಮೇಲೆ ಬಿಸಿಲು ಬಂದಾಗ ಆವಿಯಾಗಿ ಕಾಣೆಯಾಗುತ್ತೆ. ಸೊ ಈ ಒಂದು ಎರಡನೇ ಕಾರಣದಿಂದಾಗಿ ನೀರಿನ ಕೊರತೆ ಬೆಂಗಳೂರಿನಲ್ಲಿ ಉಂಟಾಗ್ತಾ ಇರುವಂಥದ್ದು. ಇದೇ ಕಾರಣದಿಂದಾಗಿ ಪ್ರತಿ ಮಳೆ ಬಂದಾಗಲೂ ಕೂಡ ರಸ್ತೆ ಕೆರೆಯಂತಾಗುತ್ತೆ, ಸಂಪೂರ್ಣವಾಗಿ ಮುಖ್ಯ ದೊಡ್ಡ ದೊಡ್ಡ ರಸ್ತೆಗಳೇ ಜಲಾವೃತ ಆಗ್ತವೆ. ಮೂರನೇ ಕಾರಣ ಏನು ಅಂತಂದರೆ ಬೆಂಗಳೂರಿನಲ್ಲಿ ಆಗಿರುವಂತಹ ಒತ್ತುವರಿ, ಅದು ಕೆರೆ ಇರ್ಬೋದು, ಕೆರೆಯ ಬಫರ್ ಝೋನ್ಗಳು, ರಾಜಕಾಲುವೆ ಮತ್ತು ರಾಜಕಾಲುವೆ ಬಫರ್ ಝೋನ್ಗಳು, ಈ ಎರಡೂ ಬಫರ್ ಝೋನ್ಗಳು ಮತ್ತು ರಾಜಕಾಲುವೆಗಳನ್ನು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟೋದಕ್ಕೆ, ಹೈರೇಜ್ ಬಿಲ್ಡಿಂಗ್ ಕಟ್ಟೋದಕ್ಕೆ BBMPಯ ಟೌನ್ ಪ್ಲ್ಯಾನಿಂಗ್ ಅಧಿಕಾರಿಗಳು
ಯಾಕೆ ಪರ್ಮಿಷನ್ ಕೊಟ್ರು? ಜನ ದುಡ್ಡು ಕೊಡ್ತಾರೆ, ಪರ್ಮಿಷನ್ ತಗೋತಾರೆ, ಪ್ಲಾನ್ ಅಪ್ರೂವಲ್ ಕೊಡ್ತಾರೆ, BBMP ಹೇಳುವಂತ ಕ್ರೈಟೀರಿಯಾ ಎಲ್ಲವನ್ನು ಕೂಡ ಫಾಲೋ ಮಾಡ್ಕೊಂಡು ಅಪ್ರೂವಲ್ ತಗೊಂಡು ಮನೆ ಕಟ್ಟೋದಕ್ಕೆ ಹೋಗ್ತಾರೆ. ಇದರಲ್ಲಿ ಜನರ ತಪ್ಪು ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ಫೈನಲಿ ಅಂತಿಮವಾಗಿ BBMP ಅಧಿಕಾರಿಗಳೇ ತಾನೇ ಜನರಿಗೆ ಅವಕಾಶ ಅಂದ್ರೆ ಪರ್ಮಿಷನ್ ಅನ್ನ ಕೊಡುವಂಥದ್ದು. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಜನರು ಯಾರಾದರೂ ಈ ಕೆರೆಯಲ್ಲಿ ರಾಜಕಾಲುವೆ ಮೇಲೆ ಬೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಅದ್ರ ಮೇಲೆ ಮನೆ ಕಟ್ತಾರ? ಖಂಡಿತ ಇಲ್ಲ. ಸೊ ಹಾಗಾಗಿ BBMP ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ದುಡ್ಡು ಬಾಕತನದಿಂದಾಗಿ ಬೆಂಗಳೂರು ಪ್ರತಿ ಮಳೆ ಬಂದಾಗಲೂ ಕೂಡ ನೆರೆ ಮತ್ತು ಪ್ರವಾಹ ಸ್ಥಿತಿಯಲ್ಲಿ ತೇಲ್ತಾ ಇರುವಂಥದ್ದು. ಈ ಮೂರು ಪ್ರಮುಖ ಕಾರಣಗಳಿಂದನೇ ಪ್ರತಿ ಮಳೆಗಾಲಕ್ಕೂ ಕೂಡ ಬೆಂಗಳೂರು ಪ್ರವಾಹ ಮತ್ತು ನೆರೆಯನ್ನು ಎದುರಿಸ್ತಾ ಇರುವಂಥದ್ದು. ತುಂಬ ಹಿಂದೆ ಅಲ್ಲ, ಕಳೆದ 3-4 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಮಳೆ ಬಂದಿತ್ತು, ನಿರಂತರವಾಗಿ ಮಳೆ ಬಂದಿತ್ತು. ಶನಿವಾರ ರಾತ್ರಿ 9 ಗಂಟೆಯಿಂದ ಶುರುವಾಗಿರುವಂತಹ ಮಳೆ ಬೆಳಗಿನ ಜಾವ, ಅಂದ್ರೆ ಭಾನುವಾರ ಬೆಳಗಿನ ಜಾವ 7 ಗಂಟೆವರೆಗೂ ಕೂಡ ನಗರದ ಬೇರೆ ಬೇರೆ ಭಾಗದಲ್ಲಿ ಬಿದ್ದಿತ್ತು. ಈ ಮಳೆಗೇನೆ ಬೆಂಗಳೂರಿನ ಬಹುತೇಕ ಭಾಗಗಳು ನೆರೆಯಿಂದ ಪ್ರವಾಹದಿಂದ ಬಹಳ ಸಮಸ್ಯೆಯನ್ನು ಎದುರಿಸಿತ್ತು. ಮಾರತಳ್ಳಿಯ ಸೊನೆಸ್ಟ ಸಿಲ್ವರ್ ಓಕ್ ಅನ್ನುವಂತ ಒಂದು ಅಪಾರ್ಟ್ಮೆಂಟ್ ನ ತಡೆಗೋಡೆ ಬಿದ್ದು ಇಡೀ ಬೇಸ್ಮೆಂಟ್ಗೆ ನೀರು ನುಗ್ಗಿ ವಾಹನಗಳು ಜಖಂ ಆಗಿತ್ತು. ಕೆಸರು ತುಂಬಿಕೊಂಡಿತ್ತು ಮನೆ. ಪುಲಿಕೇಶಿ ನಗರದ NC ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅಲ್ಲಿ ಅವಾಂತರ ಆಗಿತ್ತು. ತಿರುಬರಹಳ್ಳಿ ಮೇನ್ ರೋಡಲ್ಲೇ ಸುಮಾರು ಮೊಣಕಾಲು ಉದ್ದದಷ್ಟು ನೀರು ನಿಂತಿತ್ತು. ಕುಂದಲಹಳ್ಳಿಯಿಂದ ವರ್ತೂರ್ವರೆಗೂ ಕೂಡ ಸಂಪೂರ್ಣ ರಸ್ತೆಗಳು ಜಲಾವೃತಗೊಂಡಿತ್ತು. ವಾಹನ ಸವಾರರು, ಶಾಲೆಗೆ ಹೋಗುವವರು, ದೊಡ್ಡ ದೊಡ್ಡ ವಾಹನಗಳು ಎಲ್ಲವೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಇದಕ್ಕೆಲ್ಲದಕ್ಕೂ ಕಾರಣ ನನಗೆ ಹೇಳದಲ್ವ, ಇದನ್ನು ಸರಿ ಮಾಡಿದ್ರೆ ಬೆಂಗಳೂರಿನಲ್ಲಿ ನೆರೆ ಪ್ರವಾಹವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ BBMP ಅಧಿಕಾರಿಗಳ ಜವಾಬ್ದಾರಿ ಮಾತ್ರ ಅಲ್ಲ, ಅಂದರೆ BBMP ಅಧಿಕಾರಿಗಳು ಮುತುವರ್ಜಿ ವಹಿಸಿಕೊಂಡು ಜವಾಬ್ದಾರಿ ತೆಗೆದುಕೊಂಡು ಉಸ್ತುವಾರಿ ಮಾಡಿಕೊಂಡು ಇದನ್ನು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇದರ ಜೊತೆಗೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬದುಕೋದು ಬಹಳ ಕಷ್ಟ ಆಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಅಶೋಕ್ ಮುಲ್ಕಿ, News 8. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.